ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ 365 ಬತ್ತಿಗಳ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಈ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅಥವಾ ನೀವು ಯಾವ ವಾರನಾದರೂ ಕಾರ್ತಿಕ ಮಾಸದಲ್ಲಿ ಈ ದೀಪಾರಾಧನೆಯನ್ನು ಮಾಡ್ಬೋದು. ಅಂದರೆ ಸೋಮವಾರನೇ ಮಾಡಬೇಕಾಗುತ್ತೆ. ಈ ದೀಪಾರಾಧನೆಯನ್ನ ನೀವು ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ. ಅಥವಾ ಒಂದು ವರ್ಷ ಪೂಜೆ ಪೂರ್ತಿಯಾಗಿ ಪೂಜೆ ಮಾಡಿದಂಥ ಫಲ ಒಂದೇ ಸರಿ ಸಿಗುತ್ತೆ ಅಂತ ಹೇಳಿ. ಅಂದರೆ 365 ದಿನ ಇರೋದರಿಂದ ವರ್ಷಕ್ಕೆ 365 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಫಲ ನಿಮಗೆ ಈ ಒಂದು ದಿನದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ವಿಷ್ಣು ಲೋಕ ಮತ್ತು ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ತುಂಬಾ ಕಾರ್ತಿಕ ಮಾಸದ ಬಗ್ಗೆ ತುಂಬಾ ಪ್ರಸಿದ್ಧಿ ಇದೆ ಮುಂಚೆಯಿಂದನೂ. ನಾವು ಮುಂಚೆ ಇದಕ್ಕಿಂತ ಮುಂಚೆ ಇದು ಕಾರ್ತಿಕ ಸೋಮವಾರ ಅಂದರೆ ಕಡೆಯ ಕಾರ್ತಿಕ ಸೋಮವಾರ ನಾವು ಈ ದೀಪಾರಾಧನೆಯನ್ನು ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಬೆಲ್ಲದ ಆರತಿಯನ್ನು ಮಾಡಿದ್ವಿ. ಈಗ ಲಾಸ್ಟ್ನೇ ವಾರ ಆಗಿರೋದ್ರಿಂದ ಈ ದೀಪನ ಅಂದರೆ 365 ಬತ್ತಿಗಳ ದೀಪಾರಾಧನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋವಂಥದ್ದು ಮೊದಲಿಗೆ ಅಡಿಕೆ ಪಟ್ಟೆನ ತೊಗೋಬೇಕು, ಅಥವಾ ಇಸ್ತ್ರೆಯಲ್ಲೇ ಬರುತ್ತಲ್ವ ಅದರಲ್ಲಾದ್ರೂ ಮಾಡ್ಬೋದು. ಇದನ್ನು ದೇವಸ್ಥಾನದಲ್ಲೇ ಮಾಡಬೇಕು. ಕೆಲವರು ಹೇಳ್ತಾರೆ ತುಳಸಿ ಕಟ್ಟೆ ಇದ್ದರೆ ಅಲ್ಲೂ ಮಾಡ್ಬೋದು ಅಂತ, ಬಟ್ ನನಗೆ ಗೊತ್ತಿಲ್ಲ. ನಾನು ಗೊತ್ತಿರೋ ಪ್ರಕಾರ ದೇವಸ್ಥಾನದಲ್ಲಿ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಇಲ್ಲಿ ಅಡಿಕೆ ಪಟ್ಟೆನ ತೊಗೊಂಡಿದ್ದೀವಿ. ಅದಕ್ಕೂ ಮುಂಚೆ ದೇವಸ್ಥಾನ ದೊಡ್ಡದಾಗಿತ್ತು ಅನ್ನೋದಾದರೆ ಅಂದರೆ ಕೆಳಗಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ರಂಗೋಲಿನೆಲ್ಲ ಹಾಕಿ ಅದ್ರ ಮೇಲೆ ನೀವು ಈ ಪ್ಲೇಟನ್ನು ಇಕ್ಕಿ ಪೂಜೆನ ಮಾಡ್ಬೋದು. ನಾವು ಹೋಗಿರೋ ದೇವಸ್ಥಾನ ಚಿಕ್ಕದಾಗಿರೋದ್ರಿಂದ ಅಲ್ಲಿ ತುಂಬ ಜನ ಎಲ್ಲ ಓಡಾಡೋದ್ರಿಂದ ಅಲ್ಲಿ ರಂಗೋಲಿ ಎಲ್ಲ ಏನು ಹಾಕೋದು ಬೇಡ, ಹಾಗೇನೆ ಮಾಡಿ ಅಂತ ಹೇಳಿದ್ರು. ಅಂದರೆ ಅಲ್ಲಿ ಸ್ವಲ್ಪ ಅರಿಶಿನ ಎಲ್ಲ ಅರಿಶಿನದ ನೀರಲ್ಲೆಲ್ಲ ಬಳಿದ್ಬಿಟ್ಟು ರಂಗೋಲಿ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ಒಂದೆರಡು ಅಕ್ಷತೆ ಕಾಳು ಹಾಕಿ ಅದ್ರ ಮೇಲೆ ಪ್ಲೇಟ್ನ ಇಕ್ಕಿ ಪೂಜೆನ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ದೇವಸ್ಥಾನ ಚಿಕ್ಕದಾಗಿರೋದ್ರಿಂದ ಅರಿಶಿನ ಕುಂಕುಮ ಹೂವೆಲ್ಲ ಕಾಲಲ್ಲಿ ತುಳಿತಾರೆ ಅನ್ನೋ ಕಾರಣಕ್ಕೆ ಸೈಡಲ್ಲಿ ಕೂತ್ಕೋಬಿಟ್ಟು ಹಾಗೇನೆ ಮಾಡಿ ಅಂತ ಹೇಳಿದ್ರಲ್ಲಿ ಪೂಜಾರು. ಹಾಗಾಗಿ ನಾವು ಅದೇ ರೀತಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ಗೆ ಅದು ದೀಪ ಮತ್ತು ತಟ್ಟೆನೆರಡೂ ನೀಟಾಗಿ ವಾಶ್ ಮಾಡ್ಕೋಬೇಕು. ಮಣ್ಣಿಲ್ಲದೆ ಇರೋ ಥರ ನೀಟಾಗಿ ವಾಶ್ ಮಾಡ್ಕೋಬಿಟ್ಟು ಒಂದು ಒಣ ಬಟ್ಟೆಯಿಂದ ಎರಡನ್ನು ನೀಟಾಗಿ ಒರೆಸಿ ಒಂದು ಅಕ್ಕಿಯನ್ನು ಅಂದರೆ ಮನೆಯಿಂದ 5 ಇಡಿ ಅಥವಾ 3 ಇಡಿಯಷ್ಟು ಅಕ್ಕಿನ ಹಾಕ್ಕೊಬಂದಿರಬೇಕು. ಅದನ್ನು ಪ್ಲೇಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಓಂ ಶ್ರೀ ಅಂತನಾದರೂ ಬರಿಬೋದು, ಅಥವಾ ಓಂ ಸ್ವಸ್ತಿಕ್ಕಾದರೂ ಬರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಟು ಅದ್ರ ಮೇಲೆ ಬೆಲ್ಲ ಅಂದರೆ ಜೋಡಿ ಅಂದರೆ ನಾವು ವಾರ ವಾರ ಮಾಡ್ತಾ ಇದ್ದಿದ್ದು ಜೋಡಿ ಬೆಲ್ಲದ ದೀಪಾರಾಧನೆ. ಇಲ್ಲಿ ಒಂಟಿ ದೀಪ ಅಂದರೆ ಜೋಡಿ ದೀಪನ ಇಡಬಾರ್ದು. ಇಲ್ಲಿ 365 ಬತ್ತಿಗಳನ್ನ ಒಂದು ಮನೆಗೆ ಒಂದೇ ದೀಪನ ಹಚ್ಚಬೇಕು, ಎರಡು ದೀಪನ ಹಚ್ಚಬಾರ್ದು. ಹಾಗಾಗಿ ಇಲ್ಲಿ ಒಂದು ಬೆಲ್ಲನ ಇಟ್ಬಿಟ್ಟು ಆ ಬೆಲ್ಲಕ್ಕೂ ಅಷ್ಟೇ ನಾಲ್ಕು ಕಡೆ ಅರಿಶಿನ ಕುಂಕುಮನ ಇಟ್ಕೊಂಡು ದೀಪಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ವಿಳ್ಯದೆಲೆ ಮತ್ತು ಅಡಿಕೆ ಅದಕ್ಕೆ 1 ರೂಪಾಯಿ ಕಾಯನ್ನು ಮತ್ತು 2 ಬಾಳೆ ಎಲೆ ಸಾರಿ ಬಾಳೆಹಣ್ಣು ಇತ್ತು ಅಂದರೆ ಆ್ಯಪಲ್ಲಿ ಯಾವ ಫ್ರೂಟ್ಸ್ ಆದರೂ ಇಟ್ಕೋಬೋದು. ಬಾಳೆಹಣ್ಣು ಶ್ರೇಷ್ಠ, ಅದ್ರ ಜೊತೆ ನೀವು ಬೇರೆ ಯಾವುದಾದ್ರೂ ಹಣ್ಣು ಇಡ್ತೀವಿ ಅಂದ್ರೂ ಇಡ್ಬೋದು. ಇದು ನೋಡಿ 365 ಬತ್ತಿಗಳಿವು. ಗ್ರಂಥಿ ಅಂಗಡೀಲಿ ಕೇಳಿದ್ರೆ ಎಲ್ಲ ಕಡೆಯೂ ಸಿಕ್ಕೇ ಸಿಗುತ್ತೆ. ಈ ಬತ್ತಿಗಳನ್ನ ತಂದುಬಿಟ್ಟು ನಾವು ಮುಂಚೆನೇ ಮನೇಲಿ ತುಪ್ಪ ಅಥವಾ ಎಣ್ಣೆಯಲ್ಲಿ ನೆನಾಕಿ ಇಡ್ಬೋದು. ಬಟ್ ತುಪ್ಪದಲ್ಲಿ ಹಚ್ಚಿದ್ರೇ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ತುಪ್ಪ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಚ್ಚುತ್ತಾ ಇದ್ದೀನಿ. ಅಂದರೆ ಮುಂಚೆ ಇದೇ ರೀತಿಲಿ ನಾವು ಹಿಂದಿನ ವಾರ ಮಾಡಿದ್ದಂಥದ್ದು 2 ಅಚ್ಚು ಬೆಲ್ಲನ ಇಟ್ಬಿಟ್ಟು ಅದಕ್ಕೆ 2 ಮಾಮೂಲಿ ದೀಪಗಳನ್ನ ಇಟ್ಟು ಎರಡೆರಡು ಬತ್ತಿನ ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿನ ಹಾಕಿ ಜೋಡಿ ಬೆಲ್ಲದ ಆರತಿಯನ್ನು ಮಾಡಿದ್ವಿ. ಅಂದರೆ ದೀಪಗಳನ್ನ ಬೆಳಗಿದ್ವಿ. ಈಗ ಲಾಸ್ಟಲ್ಲಿ ಅದೇ ಮೆಥೆಡ್ ಸೇಮ್, ಇದಕ್ಕೇನು ಅಕ್ಕಿ ಎಲ್ಲ ಏನು ಬರೆದು ಹೂವಿನ ಅಲಂಕಾರ ಮತ್ತು ಬಾಳೆ ಎಲೆ ಸಾರಿ ಬಾಳೆ ಎಲೆನೇ ಬರ್ತೈತೆ ವೀಳ್ಯದೆಲೆ ಬಾಳೆಹಣ್ಣು ಇವನ್ನು ಜೋಡಿಸ್ಬಿಟ್ಟು ಮಾಮೂಲಿ ತಟ್ಟೆಗೆ ಏನು ಜೋಡಿಸಿದೀವೋ ಅದನ್ನೇ ಮತ್ತು ದೀಪ ಮಾತ್ರ ಚೇಂಜ್ ಅಷ್ಟೇ ಆ ಥರ ಮಾಡ್ಕೊಬಂದಿದ್ವಲ್ವ. ಹಾಗಾಗಿ ಎಣ್ಣೆ ಮಾಮೂಲಿ ಎಣ್ಣೆ ಹಾಕಿ ಹಚ್ಚಿ ಹಚ್ಚಿ ಅಭ್ಯಾಸ ಆಗಿತ್ತಲ್ಲ 3 ವಾರ, ಹಾಗಾಗಿ ಎಣ್ಣೆನೇ ಮಿಸ್ ಆಗಿ ತುಪ್ಪ ತೊಗೊಬರೋದು ಮರ್ತೋಗಿತ್ತು. ಹಾಗಾಗಿ ಅಂಗಡೀಲಿ ಬರ್ತಾ ಆ ತುಪ್ಪದ ಪ್ಯಾಕೆಟ್ ತಂದು ಹಿಂದಿನ ವಾರ ಹಚ್ಚಿರೋ ಅಂಥ ಎಣ್ಣೆನೇ ಇತ್ತು. ಹಾಗಾಗಿ ಅದನ್ನ ಮತ್ತೆ ಮನೆಗೇನು ವಾಪಸ್ ತಗೊಂಡೋಗೋದು ಅಂತೇಳಿ ಎಣ್ಣೆನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಹಚ್ಚಿರೋ ಅಂಥದ್ದು. ಈಗ ನೀವು ಯಾವ ಹೂವು ಬೇಕಿದ್ದರೂ ಅಲಂಕಾರ ಮಾಡ್ಕೋಬೋದು. ಅಂದರೆ ಸೇವಂತಿ ಮತ್ತು ರೋಸ್ ಆದರೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಸ್ವಲ್ಪ ಶಿವನಿಗೆ ಬಿಲ್ವ ಪತ್ರೆ ಇಷ್ಟ ಅಲ್ವಾ, ಹಾಗಾಗಿ ಬಿಲ್ ಪತ್ರೆನೂ ಸಹ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಈಗ ಹೂವಿನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ದೀಪಕ್ಕೆ. ಇಷ್ಟನ್ನು ಇಟ್ಬಿಟ್ಟು 1 ರೂಪಾಯಿ ಕಾಯನ್ನು ಇಡಬೇಕಾಗುತ್ತೆ ಬಾಳೆ ಎಲೆ ಬಾಳೆಹಣ್ಣಿನ ಜೊತೆ.
ಈ ದೀಪ ಆರಾಧನೆನ ಗಂಡ ಹೆಂಡತಿ ಇಬ್ಬರು ಜೋಡಿಯಾಗಿ ಮಾಡಿದ್ರೂ ತುಂಬಾ ಒಳ್ಳೆಯದು. ಅಥವಾ ಅವ್ರಿಗೆ ಬರೋದಕ್ಕೆ ಟೈಮ್ ಇಲ್ಲ, ಆಗಲ್ಲ ಅನ್ನೋದಾದರೆ ಮನೆಯಲ್ಲಿ ಬಂದುಬಿಟ್ಟು ನೀವಾದ್ರೂ ಪೂಜೆನ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ನಾವು ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ, ಅಲ್ಲಿ ದೀಪಾರಾಧನೆನ ನೀಟಾಗಿ ಮಾಡೋದಕ್ಕಾಗಲ್ಲ, ಅಂದರೆ ಹೊರಗಡೆ ಇದ್ದನೇ ಮಾಡಬೇಕಾಗುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಹಾಗಾಗಿ ಇದು ಚಿಕ್ಕ ದೇವಸ್ಥಾನ ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಒಂದ್ಸಲ ನಾವು ಬೆಳಗಿದ ನಂತರ ಮತ್ತೆ ತಗೊಂಡವರು ದೇವ್ರಿಗೆ ಮತ್ತೊಂದು ಸಲ ಅವರು ಆರತಿನ ಮಾಡಿಬಿಟ್ಟು ಕೊಡ್ತಾರೆ, ತುಂಬಾ ಖುಷಿಯಾಯಿತು. ಮನಸ್ಪೂರ್ವಕವಾಗಿ ಕೂತ್ಕೊಂಡು ದೇವ್ರನ್ನ ಬೇಡ್ಕೊಂಡು ಬರ್ಬೋದು, ಹಾಗಾಗಿ ತುಂಬ ಹತ್ರದಿಂದ ದೇವ್ರ ದರ್ಶನವೂ ಸಹ ಆಗುತ್ತೆ. ನೋಡಿ, ಈಗ ಎಣ್ಣೆನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ತುಪ್ಪನ ಹಾಕ್ತೀನಿ. ಎಣ್ಣೆ ತುಪ್ಪ ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ಪಚ್ಕರ್ಪೂರನ ನಾವು ಹಾಕಬೇಕಾಗುತ್ತೆ. ಅಂದರೆ ಅದು ಬೇಗ ದೀಪ ಬೇಗ ಹತ್ಕೊಳ್ಳೋದಕ್ಕೆ ಸ್ವಲ್ಪ ಪಚ್ಕರ್ಪೂರನ ಮೇಲ್ಗಡೆ ಉದುರಿಸಿದ್ರೆ, ಯಾವ ಕರ್ಪೂರನಾದರೂ ಹಾಕ್ಬೋದು, ಪಚ್ಕರ್ಪೂರ ಅಥವಾ ಬೇರೆ ಕರ್ಪೂರ, ಯಾವುದಾದ್ರೂ ಒಂದು ಕರ್ಪೂರನ ಮೇಲ್ಗಡೆ ಹಾಕಿದ್ರೆ ಬೇಗನೆ ಹತ್ಕೊಳ್ಳೋದು. ನಾವು ದೇವರಿಗೆ ಬೆಳಗೋದಕ್ಕಿಂತ ಮುಂಚೆ ಆ ದೀಪಕ್ಕೆ ಮನಸ್ಸಲ್ಲಿರೋಂಥ ನೋವನ್ನೆಲ್ಲ ಹೇಳ್ಕೊಂಡು, ಆದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ದೇವ್ರ ಹತ್ರ ಏನು ಬೇಡ್ಕೋಬೇಕು ಅದನ್ನೆಲ್ಲ ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಪೂಜೆಯನ್ನು ಮಾಡಿಬಿಟ್ಟು ನಂತರ ದೇವ್ರಿಗೆ ಹೋಗಿ ಬೆಳಗಬೇಕಾಗುತ್ತೆ ಕೈಯಲ್ಲಿ ಹಿಡ್ಕೊಂಡು. ಈ ಥರ ಅಡಕೆ ಪಟ್ಟಿ ಆದರೆ ಆರಾಮಲ್ಲಿ ನಾವು ಕೈಯಲ್ಲಿ ಇಟ್ಕೊಂಡು ಬೆಳಗೋದಕ್ಕಾಗುತ್ತೆ. ಇಸ್ರೇಲೆ ಆ ಥರದಲ್ಲಾದರೆ ಸ್ವಲ್ಪ ಇಟ್ಕೊಳ್ಳೋಕ್ಕೆ ಸಮಸ್ಯೆ ಆಗುತ್ತೆ, ಅಂದರೆ ಒಂದು ಕೆಳಗಡೆ ಬೇರೆ ಪ್ಲೇಟನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಇದೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನೋಡಿ, ಪೂಜೆ ಎಲ್ಲ ಮಾಡ್ಕೊಂಡು ನಂತರ ದೇವರಿಗೆ ಆರತಿನ ಬೆಳಗ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ನೀವು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್.